ಮತ್ತೆ ಸ್ವಾಗತ. ಮಾಜಿ ಪ್ರಧಾನಿ ದೇವೇಗೌಡರು ಪತ್ರವನ್ನು ಬರೆಯುವ ಮೂಲಕ ಮತ್ತೆ ಪತ್ರ ಒಂದು ವಿಚಾರವನ್ನು ಮುಂದಿಟ್ಟಿದ್ದಾರೆ. ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಶಿವಲಿಂಗೇಗೌಡರೇ ಪತ್ರವನ್ನು ದೇವೇಗೌಡರು ಬರೆದಿದ್ದಾರೆ, ನೀವಿದ್ದೀರಿ, ಪ್ರತಿಪಕ್ಷ ನಾಯಕ ಕುಮಾರಸ್ವಾಮಿ ಇದ್ದಾರೆ, ಮತ್ತು ನಿಮ್ಮ ಪಾತ್ರವನ್ನು ದೇವೇಗೌಡರು ನಿರ್ವಹಿಸ್ತಾ ಇದ್ದಾರಲ್ಲ. ನಾವು ಸದನದೊಳಗಡೆ ಇಲ್ಲಿಗ 15 ಫಸ್ಟು ಕಳೆದ ಸಾರಿ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ನಡೆದಂಥ ಸದನದಲ್ಲೇ ನಿಯಮ 60ರಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿ ಇವತ್ತು ಕೊಬ್ಬರಿಯನ್ನು ಕೊಂಡ್ಕೊಳ್ಳೋರಿಲ್ಲ, ದಯಮಾಡಿ ಕೊಬ್ಬರಿಗೆ ಬೆಂಬಲ ಬೆಲೆ ನಾಫೆಡ್ನಿಂದ ಖರೀದಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಿರ್ಣಯಿಸಿ ಅವತ್ತೇ 6,500 ರೂಪಾಯಿ ಬೆಂಬಲ ಬೆಲೆ, 1,000 ರೂಪಾಯಿ ಬೆಂಬಲ ಬೆಲೆ ಸರ್ಕಾರ ಕೂಡ ಕೊಡ್ತೀವಿ ಅಂತ ಬೆಂಬಲ ಒಟ್ಟು ಸರ್ಕಾರ ಇವತ್ತು ರೈತರು ನೆಮ್ಮದಿಯಿಂದ ಕೊಬ್ಬರಿನ ಮಾರ್ತಾ ಇದ್ದಾರೆ, ನಮ್ಮದೇ ಹೋರಾಟ. ಆದರೆ ಪತ್ರ ಯಾಕೆ ಪತ್ರ ಯಾಕೆ ಮಾತುಕತೆ ಆಗಿಲ್ಲ? ಇದನ್ನು ಮಾತುಕತೆ ಅಲ್ಲ, ಅಲ್ಲಿ ಅದಾದ್ಮೇಲೆ ನಾವು ಈ ಸಾರಿ ಸದನದಲ್ಲಿ ಇದನ್ನು ಮತ್ತೆ ಪುನಃ ತೆಂಗಿನ ಮರಗಳು ಹಾಳಾಗಿರ್ತಕ್ಕಂಥದ್ದಕ್ಕೆ ನೇಮ 60ರಡಿನಲ್ಲಿ ಶಿವಲಿಂಗೇಗೌಡರೇ ನನಗೊಂದು, ನೀವು ಹಿರಿಯ ಸದಸ್ಯರು, ದೇವೇಗೌಡರು ಏನ್ ಹೇಳ್ತಿದ್ರು, ನಮ್ ಕುಮಾರಸ್ವಾಮಿ ಇದಾರೆ ನಮ್ಮ ಸದಸ್ಯರು, ಅಲ್ಲ ಸದನ ನಡೀತಾ ಇದೆ, ಅಸೆಂಬ್ಲಿ ನಡೀತಾ ಇದೆ, ಅದಕ್ಕಿಂತ ವೇದಿಕೆ ದೇವೇಗೌಡರಿಗೆ ಯಾಕೆ ಪತ್ರ? ಈಗ ಯಾರು ದೇವೇಗೌಡರಿಗೆ ಯಾಕೆ ಪತ್ರ ಇದು? ತಡೆ ಹೇಳ್ತೀನಿ ಒಂದು ನಿಮಿಷ. ದೇವೇಗೌಡರು ಅರಸಿ ಅವರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ, ಅವರ ಪಾರ್ಲಿಮೆಂಟೇರಿಯನ್ನಲ್ಲಿ ಸಕಲೇಶ್ವರವನ್ನು ಹೊರತುಪಡಿಸಿ ಇನ್ನೆಲ್ಲ ಕಡೆ ತೆಂಗು ಬೆಳೆ ಇದೆ, ಮತ್ತು ಅವರು ತುರುವೇಕೆರೆ, ನಾಗಮಂಗಲ, ಇಡೀ ಮಣ್ಣು ಎಲ್ಲೆಲ್ಲಿ ತೆಂಗಿದೆ ಅಲ್ಲೆಲ್ಲ ಹೋಗಿ ಸರ್ವೆ ಮಾಡಿ ವೀಕ್ಷಣೆ ಮಾಡಿ ಈ ತೆಂಗಿಗೆ ಒಂದು ದೊಡ್ಡ ಗಂಡಾಂತರ ಬಂದಿದೆ, ಇದರಿಂದ ನಿವಾರಣೆ ನಾವೇ ಕೇಳ್ಕೊಂಡೋ ಸ್ವಾಮಿ. ನಮ್ಮ ಅಲ್ಲ ನಮ್ಮ ಮಟ್ಟದಲ್ಲಿ ಹೋಗ್ಬೋದಿತ್ತು, ಯಾರ ಜೊತೆ ಕೃಷ್ಣ ಹೋಗಿ ಮನವಿ ಮಾಡ್ಬೋದಿತ್ತು, ಯಾರಿಗೆ ಸಿಎಂ ಗೆ ಮನವಿ ಮಾಡಲ್ಲ, ಸಿಎಂ ಮನವಿ ಅಲ್ಲ, ಈಗ ಪತ್ರ ಬರೆದಿದ್ದಾರೆ. ಜಗದೀಶ್ ಶೆಟ್ಟರ್ ಇದ್ದಾಗ ದೇವೇಗೌಡರು ಹೋದ್ರು ಅವ್ರ ಮನೆಗೆ, ಪತ್ರ ಬರೆದಿದ್ದಾರೆ, ಅವ್ರ ಮನೆಗೆ ಹೋದ್ರೆ ಅಲ್ಲ ಒಂದ್ ನಿಮಿಷ ಯಾಕೆ ಹೋಗ್ಲಿಲ್ಲ? ಪತ್ರ ಬರೆದಿದ್ದಾರೆ, ಇವತ್ತು ಪತ್ರ ವ್ಯವಹಾರನ ನಡೆಸಿದ್ದಾರೆ ಕುಮಾರಸ್ವಾಮಿ. ಸ್ಪಂದಿಸ್ತೇ ಹೋದ್ರೆ ವಿಶ್ವನಾಥ್ ಅವರೇ ದೇವೇಗೌಡರು ಇತಿಹಾಸದಲ್ಲಿ ಯಡಿಯೂರಪ್ಪ ಮನೆ ಮುಂದೆ ಧರಣಿ ನಡೆಸಿದ್ದಾರೆ, ಒಂದು ಪಾಲಿಸಿ ಕೃಷ್ಣ ಅವರ ಮನೆ ಮುಂದೆ ಧರಣಿ ನಡೆಸಿದ್ದಾರೆ, ಕುಮಾರಸ್ವಾಮಿ ಧರಣಿ ನಡೆಸೋ ಕುಮಾರಸ್ವಾಮಿ ಇದ್ದಾಗ ದೇವೇಗೌಡರು ಮನೆಗಿದ್ರು, ಸಿದ್ದರಾಮಯ್ಯನವರ ಮನೆ ಮುಂದೆ ಧರಣಿ ನಡೆಸೋ ವಿಚಾರ ಬಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಇದ್ದಾಗ ಎಷ್ಟು ಜನ ಹೇಳಿದ್ರು, ಧರ್ಮಸಿಂಗ್ ಕೂಡ ಹೇಳಿದ್ರು, ಅಲ್ಲ ಸ್ವಾಮಿ ನಾನು ಇದ್ದಾಗ ಪತ್ರ ಮೇಲೆ ಪತ್ರ ಬರೆದ್ರಿ ತೊಂದರೆ ಕೊಟ್ರಿ, ಕುಮಾರಸ್ವಾಮಿ ಬಂದಾಗ ಒಂದು ಮಾತಾಡಲಿಲ್ಲ ಅಂದ್ರೆ ಸುಮ್ಮ ಮೌನವಾಗಿದ್ರು ದೇವೇಗೌಡರು. ದೇವೇಗೌಡರು ಯಾವ ಬೇರೆಯವರು ಸಿ ಎಂ ಆಗ್ತಾರೋ ಭಾಳ ಆಕ್ಟಿವ್ ಆಗಿಬಿಡ್ತಾರೆ. ಇಲ್ಲ, ದೇವೇಗೌಡರು ಕೆಲಸದ ವಿಚಾರದಲ್ಲಿ ಜನರ ಸಮಸ್ಯೆನ ರೈತರ ಸಮಸ್ಯೆ ಎತ್ಕೊಳ್ಳೋ ವಿಚಾರದೊಳಗಡೆ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವರು ಎಲ್ಲಿಂದ ಹಣ ತರಬೇಕು, ಸಮಸ್ಯೆ ಹೆಂಗೆ ಬಗೆಹರಿಸ್ಬೇಕು ಅನ್ನೋದು ಭಾರಿ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ. ಕಾಳಜಿ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ರಾಜಕೀಯ ತಂತ್ರ ಇರ್ತದೆ. ಆದ್ರೆ ಒಂದು ಪ್ರಶ್ನೆ ಶಿವಲಿಂಗೇಗೌಡರು ಏನು ತಪ್ಪು ತಿಳ್ಕೋಬಾರ್ದು, ಇವತ್ತು ತೆಂಗಿಗೆ ಸಮಸ್ಯೆ ಬಂದಿರೋದು ಇವತ್ತಲ್ಲ, ಕಳೆದ 3 ವರ್ಷದಿಂದ ಬರ ಇದೆ. ಹಾಸನ ಜಿಲ್ಲೆ ಒಳಗಡೆ ಹೈಯೆಸ್ಟು ಹೆಚ್ಚಿಗೆ ತೆಂಗು ಬೆಳೀತಕ್ಕಂಥ ಇರಲಿಲ್ಲ, ಒಂದು ನಿಮಿಷ ಕಳೆದ ಒಂದು ನಿಮಿಷ ನಾನು ಮುಗಿಸ್ತೀನಿ ಆಮೇಲೆ. ಸೊ ಅತಿ ಹೆಚ್ಚು ಸಮಸ್ಯೆಗಿಡಾಗಿರೋದು ಅರಸೀಕೆರೆ ತಾಲೂಕು, ಅದರಲ್ಲೂ ಈಗ ನನ್ನ ಕ್ಷೇತ್ರದ ಜಾವಗಲ್ಲೂ ಈ ಭಾಗ ತುಮಕೂರು ಭಾಗದಲ್ಲಿ ಮರಗಳು ಸಾಯ್ತಾ ಇದ್ದಾವೆ. ಆದರೆ ನಿಮ್ಗೆ ಗೊತ್ತಿರ್ಬೋದು, ಇದು 2001 ಇಸ್ವಿನಲ್ಲಿ ವಿಟ್ಲೇನಲ್ಲಿ ಪ್ರಕರಣ ಆಯ್ತಲ್ಲ, ಅಲ್ಲಿಂದಲೂ ಕೂಡ ನುಸಿ ರೋಗದಿಂದ ಸಮಸ್ಯೆಗಳಿತ್ತು. ಆದರೆ ಈ ಸಂದರ್ಭದಲ್ಲಿ ಅವರು ಪತ್ರ ಬರೆದಿರೋದು ಹಾಸನ ಜಿಲ್ಲೆ ಒಳಗಡೆ ವಿಶೇಷವಾಗಿ ಈ ಸಮಸ್ಯೆ ಇದು ಒಂದಲ್ಲ. ಸೊ ಇದು ರಾಜಕೀಯ ಪ್ರೇರಿತ ಅಲ್ಲ ಪತ್ರ? ಇಲ್ಲ, ನಾನು ಒಂದು ಹೇಳ್ತೀನಿ, ರಾಜಕೀಯ ಪ್ರೇರಿತ ಅನ್ನಂಗೆ ಕಾಣ್ತಾ ಇರೋದು ಯಾಕೆ ಅಂದರೆ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಯಾಕೆ ಈ ಸಮಸ್ಯೆ ರೈಸ್ ಆಗ್ತದೆ. ನಮ್ಮಲ್ಲಿ ಆನೆಗಳು ಸತ್ತು, ಆನೆಗಳನ್ನ ತುಣಿದ ಮನುಷ್ಯ ಸತ್ತು 53 ಜನ ಜನ ಸತ್ತ. ಕಾಳಜಿ ಇದೆಯಾ, ರಾಜಕೀಯ ಉದ್ದೇಶ ಇದೆ? ಕೊನೆ ಶರ್ಟ್ ಹೇಳ್ಬಿಡಿ ಕೊನೆ. ಈಗ ನೋಡ್ರಿ, ಒಂದು ಹೇಳ್ಬಿಡ್ತೇನೆ ನಾನು ಜನರಲ್ ಆಗಿ, ಸಾರ್ವಜನಿಕ ಜೀವನದೊಳಗೆ ದೊಡ್ಡ ಸ್ಥಾನವನ್ನು ಪಡೆದವ್ರ ಬಗ್ಗೆ ನಮ್ಮಲ್ಲಿ ವಿಪರೀತವಾದಂಥ ಭ್ರಮೆಗಳಿರ್ತಾವೆ. ಅವ್ರು ಮಹಾ ಆದರ್ಶ ಪುರುಷರು, ಎಲ್ಲ ಶಿಷ್ಟಾಚಾರಗಳನ್ನು ಪಾಲಿಸಬೇಕು ಅಂತ ನಮ್ಮನೇ ನಿರೀಕ್ಷೆ. ಆದರೆ ಹಂಗಿಲ್ಲ, ಅದು ಅವರು ನಮ್ಮನೇ ಮಂಗ ಇರ್ತಾರೆ. ಉಪ್ಪು ಖಾರ ಉಳ್ಳಾಗಡ್ಡಿ ತಿನ್ನು ಬಂದಿರ ಅವರು, ನಾವು ಮಾಡೋದು ಅವ್ರು ತಪ್ಪು ಮಾಡ್ತಾರೆ. ನಾನು ಸ್ಪಷ್ಟ ಇಲ್ಲ, ಈ ಪತ್ರ ಬರೆದಿರೋದ್ರಲ್ಲಿ ಇವತ್ತು ರೈತ ಏನು ಸಂಕಷ್ಟಕ್ಕೆ ಸಿಕ್ಕಿದ್ದಾನೆ ತೆಂಗಿನ ಬೆಳೆನೂ, ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರ ಅವರು ಪತ್ರ ಬರೆದಿದ್ದಾರೆ.
ಅದರಲ್ಲಿ ರಾಜಕೀಯ ತಂತ್ರಗಾರಿಕೆ ಇಲ್ಲ, ದೇವೇಗೌಡರ ಹೋರಾಟನ ಇತಿಹಾಸ ದೇವೇಗೌಡರ ಇತಿಹಾಸ ರೈತರ ಹೋರಾಟ ಮಾಡಿರೋದನ್ನ ಹೇಳಕ್ ಹೋದ್ರೆ ಇತಿಹಾಸ ಬಹಳ ಇದೆ. ಸಕ್ರಿಯ ರಾಜಕಾರಣದಲ್ಲಿರ್ತಕ್ಕಂತ ಯಾವುದೇ ರಾಜಕೀಯ ನಾಯಕನ ನಡೆಯಲ್ಲಿ ರಾಜಕಾರಣ ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತು ಜೊತೆ ಚರ್ಚೆ ಆಗಿರುತ್ತೆ. ನಮಗೆಲ್ಲರೂ ಕೂಡ ಧನ್ಯವಾದ. ಇದು ಇವತ್ತಿನ ನ್ಯೂಸ್ ಅವರ್. ಮತ್ತೆ ಮತ್ತಷ್ಟು ಸುದ್ದಿ ಇವತ್ತು ನಾಳೆ ಮತ್ತೆ ಹಾಜರಾಗ್ತೀನಿ. ಗ್ರಂಥ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.